नमस्कार वीक्षक इवत्तु वृद्धि संधि बग्गे अभ्यास ऐनु वृद्धि संधि अंत पद अर्थ हेळुत्ते नमगे वृद्धि अंद्रे मुंदुवरियुवुदु जास्ती आगुवुदु अंत अर्थ हेच्चागुवुदु अंत अर्थ ಏನಂದ್ರೆ ನಾವು ಇದುವರೆಗೂ ಅನೇಕ ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡಿದೀವಿ ಆ ಸಂಧಿಯಲ್ಲಿ ಏನಾಗುತ್ತೆ ವರ್ಣಮಾಲೆಯಲ್ಲಿ ಇರತಕ್ಕಂತ ಸ್ವರಗಳ ಬಗ್ಗೆ ನೋಡಿ ನಾವು ಅಲ್ಲಿ ಎಲ್ಲಾ ಸಂಧಿಗಳಲ್ಲೂ ಆ ಕಾರಗಳು ಬಂದ್ರು ಈ ಕಾರಗಳು ಬಂದ್ರು ಊ ಕಾರಗಳು ಬಂದ್ರು ರೂ ಬಂತು ಎ ಬಂತು ಎ ಬಂದಾಯಿತು ಈಗ ಈ ಸಂಧಿಯಲ್ಲಿ ಎರಡು ಅಕ್ಷರಗಳು ಬರ್ತವೆ ಅದರ ಮುಂದುವರೆದ ಅಕ್ಷರ ವೃದ್ಧಿ ಅಂತ ಹೇಳಿದಂಗೆ ವೃದ್ಧಿ ಅಂದ್ರೆ ಮುಂದುವರಿದ ಒಂದು ಐ ಇನ್ನೊಂದು ಔ ಈ ಎರಡು ಅಕ್ಷರಗಳು ಇವತ್ತು ಏನ್ ಮಾಡ್ತವೆ ಈ ಸಂಧಿಯಲ್ಲಿ ನಾವು ನೋಡ್ತೀವಿ ವೃದ್ಧಿ ಸಂಧಿಯಲ್ಲಿ ವೃದ್ಧಿ ಅಂದ್ರೆ ಅರ್ಥ ಮುಂದುವರಿಯುವುದು ನೋಡಿ ನಾವು ಆಯಿಂದ ಅಂದ್ರೆ ಸಣ್ಣದಿಂದ ದೊಡ್ಡದಕ್ಕೆ ಹೋಗ್ತಕ್ಕಂಥದ್ದು ಮುಂದುವರಿತಕ್ಕಂಥದ್ದು ಆಯ್ತು ಇ ಆಯ್ತು ಉ ಆಯ್ತು ಈಗ ಎಲ್ಲಿ ಬಂದಿದೀವಿ ಅಂದ್ರೆ ಐ ಮತ್ತೆ ಔ ಅಕ್ಷರಗಳನ್ನ ಏನ್ ಮಾಡ್ತೀವಿ ಈ ಸಂಧಿಯಲ್ಲಿ ಬಳಸ್ತಾ ಇದೀವಿ ಆದ್ದರಿಂದ ಇಲ್ಲಿ ವೃದ್ಧಿ ಅಂದ್ರೆ ಇಲ್ಲಿ ಅರ್ಥ ನಾವು ಮಾಡ್ಕೊಳ್ಬೇಕಾದ ವಿಷಯ ಮುಂದುವರಿದ ಭಾಗ ಮುಂದುವರಿದ ಅಕ್ಷರಗಳು ಅಂತ ಅರ್ಥ ಇಲ್ಲಿ ಇದು ಅರ್ಥ ಆಯ್ತು ಅನ್ಕೊಂಡೆ ವೃದ್ಧಿ ಅಂದ್ರೆ ಇನ್ನ ವೃದ್ಧಿ ಸಂಧಿಯ ನಿಯಮ ನೋಡ್ಬೋಣ ಏನ್ ಹೇಳ್ತಾರೆ ಇಲ್ಲಿ ಆಕಾರಗಳ ಮುಂದೆ ಪೂರ್ವಪದದ ಕೊನೆಯಲ್ಲಿ ಇದು ಬರೋದು ಪೂರ್ವಪದದ ಕೊನೆಯಲ್ಲಿ ಆಕಾರಗಳ ಮುಂದೆ ಎ ಅಥವಾ ಐ ಕಾರಗಳು ಪರವಾದರೆ ಈ ಎರಡು ಅಕ್ಷರಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಐ ಅಕ್ಷರ ಅಥವಾ ಐಕಾರ ಬರ್ತದೆ ಅದೇ ರೀತಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳ ಮುಂದೆ ಓ ಮತ್ತೆ ಔಕಾರಗಳು ಪರವಾದರೆ ಬಂದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಹೊಸದಾಗಿ ಬಂದರೆ ಅದನ್ನ ವೃದ್ಧಿ ಸಂಧಿ ಅಂತ ಕರಿತೀವಿ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ ಇದು ಇದು ವ್ಯಾಖ್ಯಾನ ಇದು ಇನ್ನೂ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಒಂದು ಸೂತ್ರ ಬರೆದ್ಬಿಟ್ಟಿದ್ದೆ ಅದೇ ಇದೇ ಸೂತ್ರ ಇಲ್ಲಿ ಬರೆದಿದ್ದೀನಿ ಇಲ್ಲೇನಾಗುತ್ತೆ ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದ ಕೊನೆಯಲ್ಲಿ ಆ ಇವೆರಡ ಅಕ್ಷರಗಳಲ್ಲಿ ಒಂದು ಬರಬೇಕು ಉತ್ತರ ಪದದ ಮೊದಲಲ್ಲಿ ಎ ಅಥವಾ ಐ ಇವೆರಡ ಅಕ್ಷರಗಳಲ್ಲಿ ಯಾವ್ದಾದ್ರು ಒಂದು ಬಂದು ಸಂಧಿಯಾಗುವಾಗ ಐ ಅಂತಕ್ಕಂತಹ ಕಾರ ಅಕ್ಷರ ಬರುತ್ತೆ ಆದ್ರೆ ನೇರವಾಗಿ ಐನೇ ಬರಲ್ಲ ಐವತ್ತಕ್ಷರ ಬರುತ್ತೆ ಐವತ್ತಕ್ಷರ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇವೆರಡು ಅಕ್ಷರಗಳಲ್ಲಿ ಒಂದು ಬಂದು ಉತ್ತರ ಪದದ ಮೊದಲಲ್ಲಿ ಓ ಅಥವಾ ಔ ಇವೆರಡು ಅಕ್ಷರಗಳಲ್ಲಿ ಯಾವ್ದಾದ್ರು ಒಂದು ಬಂದು ಏನಾಗುತ್ತೆ ಬಂದಾಗ ಸಂಧಿಯಾಗುವಾಗ ಔ ಅಂತಕ್ಕಂತಹ ಅಕ್ಷರ ಬರುತ್ತೆ ಇದು ಸಹ ನೇರವಾಗಿ ಬರಲ್ಲ ಒತ್ತಕ್ಷರವಾಗಿ ಬರುತ್ತೆ ಅರ್ಥ ಆಯ್ತು ಅನ್ಕೊಂಡೆ ಪೂರ್ವ ಪದದ ಕೊನೆಯಲ್ಲಿ ನಿಮ್ಗೆ ಗೊತ್ತಿರಬೇಕು ಗುಣಸಂಧಿಯ ನಿಯಮನೂ ಹೀಗೆ ಇದೆ ಅಲ್ಲೂ ಅಷ್ಟೇ ಪೂರ್ವ ಪದದಲ್ಲಿ ಆಕಾರಗಳೇ ಬರ್ತವೆ ಅಲ್ಲಿ ಆಗೆ ಈ ಬಂದ್ರೆ ಎ ಬರುತ್ತೆ ಆದ್ರೆ ಇಲ್ಲಿ ಐ ಬರುತ್ತೆ ಅಲ್ಲಿ ಆಕಾರಗಳಿಗೆ ಉಕಾರಗಳು ಬಂದಾಗ ಓ ಅಂತಕ್ಕಂತಹ ಅಕ್ಷರ ಬರ್ತಾ ಇತ್ತು ಇಲ್ಲಿ ಔ ಅಂತಕ್ಕಂತಹ ಅಕ್ಷರ ಬರುತ್ತೆ ಅಷ್ಟೇ ಇಲ್ಲಿ ಅದಕ್ಕೂ ಇದಕ್ಕೂ ಏನು ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತ ಅಂಶ ಅಂದ್ರೆ ವೀಕ್ಷಕರೇ ಪೂರ್ವ ಪದದಲ್ಲಿ ಇವೆರಡರಲ್ಲಿ ಯಾವ್ದಾರ ಒಂದು ಅಕ್ಷರ ಬರುತ್ತೆ ಆ ಇವೇ ಬರಬೇಕು ಅಥವಾ ಇವೆರಡರಲ್ಲಿ ಯಾವ್ದು ಒಂದು ಬರಬೇಕು ಇಲ್ಲೂ ಅಷ್ಟೇ ಆ ಇವೆರಡು ಅಕ್ಷರದಲ್ಲಿ ಯಾವ್ದಾರ ಒಂದೇ ಅಕ್ಷರ ಬರಬೇಕು ಇನ್ಯಾವುದು ಬರಲ್ಲ ಇಲ್ಲಿ ಇನ್ಯಾವ ಸ್ವರಾಕ್ಷರನು ಬರಲ್ಲ ಆ ಅಥವಾ ಆ ಇವೆರಡರಲ್ಲಿ ಯಾವ್ದಾರ ಒಂದು ಬರ್ತ ಆದ್ರೆ ಉತ್ತರ ಪದದಲ್ಲಿ ಎ ಬಂದ್ರೂ ಐನೇ ಬರುತ್ತೆ ಐ ಬಂದ್ರೂ ಐನೇ ಬರುತ್ತೆ ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇವೆರಡರಲ್ಲಿ ಯಾವ್ದಾರ ಒಂದು ಅಕ್ಷರ ಬರುತ್ತೆ ಆದ್ರೆ ಉತ್ತರ ಪದದ ಮೊದಲಲ್ಲಿ ಓ ಬಂದ್ರೂ ಔ ಅಂತಕ್ಕಂಥದ್ದು ಬರುತ್ತೆ ಔ ಬಂದ್ರೂ ಔ ಅಂತಕ್ಕಂತ ಅಕ್ಷರನೇ ಬರುತ್ತೆ ಹಾಗಾದ್ರೆ ಇಲ್ಲಿ ಉದಾಹರಣೆ ನೋಡ್ಬಿಟ್ರೆ ನಿಮಗಿನ್ನೂ ಬಹಳ ಬೇಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ದೀನಿ ಒಂದು ಉದಾಹರಣೆ ತೋರಿಸ್ತೀನಿ ಇಲ್ಲಿ ಲೋಕೈಕ ಒಂದು ಪದ ಇದೆ ಬಿಡಿಸ್ಕೊಂಡಾಗ ಏನಾಗುತ್ತೆ ಲೋಕ ಪ್ಲಸ್ ಏಕ ನೋಡಿ ಇದು ಪೂರ್ವ ಪದ ಇದು ಉತ್ತರ ಪದ ಪೂರ್ವ ಪದದ ಕೊನೆಯಲ್ಲಿ ಲೋಕ ನೋಡಿ ಕ ಏನಾಯ್ತು ವ್ಯಂಜನ ಇದು ಸ್ವರ ಕ ಅಂದಾಗ ಸ್ವರ ಏನ್ ಬಂತು ನಮಗೆ ಆ ಬಂತು ಆ ತರ ಬೇಕು ಇನ್ನ ಉತ್ತರ ಪದದ ಮೊದಲಲ್ಲಿ ಏ ಇದೆ ಯಾವ ಅಕ್ಷರ ಇದೆ ಅದೇ ಅಕ್ಷರ ತಗೋಬೇಕು ಇಲ್ಲಿ ನೋಡಿ ನಿಯಮ ಏನ್ ಹೇಳುತ್ತೆ ಪೂರ್ವ ಪದದ
ಕೊನೆಯಲ್ಲಿ ಅ ಅಥವಾ ಆ ಇವೆರಡರಲ್ಲಿ ಯಾವ್ದು ಒಂದು ಬರ್ತಾವ ಬಂತು ನೋಡಿ ಸಣ್ಣದು ಬರ್ರಿ ದೊಡ್ಡದು ಬರ್ರಿ. ಉತ್ತರ ಪದದ ಮೊದಲಲ್ಲಿ ಎ ಬಂದ್ರು ಐನೇ ಬರುತ್ತೆ ಸಂಧಿ ಆದಾಗ, ಐ ಬಂದ್ರು ಐನೇ ಬರುತ್ತೆ. ಇಲ್ಲೇನ್ ಬಂತು ಎ ಬಂತು. ಹೀಗಾದ್ರೆ ಸಂಧಿ ಆದಾಗ ಏನಾಗುತ್ತೆ? ಲೋಕ ಪ್ಲಸ್ ಏಕ ಲೋಕೈಕ. ಇಲ್ಲಿ ನೋಡಿ, ಹಾಗೆ ಎ ಅಥವಾ ಐ ಬಂದ್ರು ಐ ಒತ್ತಕ್ಷರ ಬರುತ್ತೆ ಅಥವಾ ಐಕಾರ ಬರುತ್ತೆ, ಐ ಒತ್ತಕ್ಷರ ಬರುತ್ತೆ. ಬಿಡಿಸಿದಾಗ ಮಾತ್ರ ಇಲ್ಲಿ ಎ ಬಂದ್ರು ಐನೇ ಬರುತ್ತೆ, ಐ ಬಂದ್ರು ಐನೇ ಬರುತ್ತೆ. ನಾನು ಹೇಳಿದೆ ನಿಮಗೆ ನೇರವಾಗಿ ಐ ಒತ್ತಕ್ಷರ ಐಕಾರ ಬರಲ್ಲ, ಐ ಒತ್ತಕ್ಷರ ಬರುತ್ತೆ ಅಂದ್ರೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ನೋಡಿ, ಅರ್ಥ ಆಯ್ತು ಅನ್ಕೊಂಡು, ಇದು ಐ ಒತ್ತಕ್ಷರ ಅರ್ಥ ಆಯ್ತು ಅನ್ಕೊಂಡೆ ನೋಡಿ. ಹಾಗೆ ಎ ಬಂದಾಗ ಐ. ಇನ್ನೂ ಒಂದು ತೋರಿಸ್ತೇನೆ ನಿಮಗೆ, ಇಲ್ಲಿ ಎ ಬಂದಾಗ ಐ ಬರುತ್ತೆ ಅಂದ್ರೆ. ಐ ಬಂದಾಗ ಅಷ್ಟೇ, ಉದಾಹರಣೆ ನೋಡಿ, ಶಿವೈಕ್ಯ ಅಂತಕ್ಕಂತ ಒಂದು ಪದ ಇದೆ. ಶಿವೈಕ್ಯ ಬಿಡಿಸ್ಕೊಂಡ್ರೆ ಏನಾಗತ್ತೆ? ಶಿವ ಪ್ಲಸ್ ಐಕ್ಯ ನೋಡಿ. ಇದು ಪೂರ್ವ ಪದ ವೀಕ್ಷಕರ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ಶಿವ, ಏನ್ ಬಂತು ಸ್ವರ? ಆ ಬಂತು. ಉತ್ತರ ಪದದ ಮೊದಲನೇ ಅಕ್ಷರ ಏನಿದೆ? ಐ ಇದೆ. ಏನಿರುತ್ತ ಅದೇ. ಈಗ ಹಾಗೆ ಇಲ್ಲಿ ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಅ ಅಥವಾ ಆ ಆಗಿರ್ಬೇಕು, ಎರಡರಲ್ಲಿ ಯಾವ್ದಾದ್ರು ಬಂತು. ಆದ್ರೆ ಉತ್ತರ ಪದದಲ್ಲಿ ಎ ಅವಾಗಲೇ ಬಂದಿತ್ತು, ಬಂದಾಗ ಸಂಧಿ ಆದಾಗ ಐ ಅಂತಕ್ಕಂತ ಒತ್ತಕ್ಷರ ಬಂತು. ಈಗ ನೋಡಿ ಐನೇ ಬಂದಿದೆ, ಐ ಬಂದ್ರು ಐನೇ ಬರುತ್ತೆ. ಶಿವ ಪ್ಲಸ್ ಐಕ್ಯ ಕೂಡಿಸಿದಾಗ ಸಂಧಿ ಮಾಡಿದಾಗ ಶಿವೈಕ್ಯ ನೋಡಿ. ಐ ಬಂದ್ರು ಐ ಒತ್ತಕ್ಷರ ಆದೇಶವಾಗಿ ಬರುತ್ತೆ ಅಥವಾ ಐ ಬರುತ್ತೆ, ಅಂದ್ರೆ ನೇರವಾಗಿ ಬರಲ್ಲ, ಒತ್ತಕ್ಷರ ಬರುತ್ತೆ. ಇದು ಆಕಾರಗಳಿಗೆ ಎ ಅಥವಾ ಐ ಬಂದಾಗ ಐ ಹೆಂಗ್ ಬರುತ್ತೆ ಅಂತ. ಹಾಗಾದ್ರೆ ಆಕಾರಗಳಿಗೆ ಓ ಅಥವಾ ಔ ಬಂದಾಗ ಹ್ಯಾಕ್ ಔ ಬರುತ್ತೆ? ಉದಾಹರಣೆ ನೋಡೋಣ. ಇಲ್ಲಿ ಒಂದು ಪದ ಇದೆ, ಜಲೌಘ ಅಂತಕ್ಕಂಥ ಜಲೌಘ. ಅರ್ಥ ಆಯ್ತು ಅನ್ಕೊಂಡು ಈಗ ನೋಡ್ರಿ, ಬಿಡಿಸ್ತೀನಿ. ಜಲ ಪ್ಲಸ್ ಓಘ, ಜಲ ಪ್ಲಸ್ ಓಘ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ಏನ್ ಬಂತು? ಅ. ಉತ್ತರ ಪದದ ಮೊದಲನೇ ಅಕ್ಷರ ಏನಿದೆ? ಓ ಇದೆ ನೋಡಿ. ಇಲ್ಲೇನೈತೆ, ಪೂರ್ವ ಪದದಲ್ಲಿ ಹೇಳಿದೆ ನಿಮಗೆ ಅ ಅಥವಾ ಆ ಎರಡರಲ್ಲಿ ಒಂದು ಬರುತ್ತೆ ಅಂತ. ಇಲ್ಲಿ ನೋಡಿ, ಓ ಬಂದ್ರು ಔ ಅಂತಕ್ಕಂತ ಒತ್ತಕ್ಷರ ಬರಬೇಕು, ಔ ಬಂದ್ರು ಔ ಅಂತಕ್ಷರ ಒತ್ತಕ್ಷರನೇ ಬರಬೇಕು. ಇಲ್ಲಿ ಓ ಬಂದ್ರೆ ಕೂಡಿಸ್ ನೋಡಿ, ಸಂಧಿ ಮಾಡಿದಾಗ ಜಲ ಪ್ಲಸ್ ಓಗ ಜಲೌಘ ನೋಡಿ, ಜಲೌ ನೋಡಿ, ಇಲ್ಲ ಒಳಗೆ ಔ ಒತ್ತಕ್ಷರ ಸೇರ್ಕೊಂಡಿದೆ. ಅರ್ಥ ಆಯ್ತು ಅಂತಂದ್ರೆ ವೀಕ್ಷಕರು, ಹಾಗೆ ಓ ಬಂದ್ರು ಔ ಬರುತ್ತೆ. ಹಾಗಾದ್ರೆ ನೇರವಾಗಿ ಔ ಬಂದ್ರು ಅವನೇ ಬರುತ್ತೆ. ಒಂದು ಉದಾಹರಣೆ ನೋಡೋಣ. ವನೌಷಧ ಇದೆ ಇಲ್ಲಿ, ವನೌಷಧ ಬಿಡಿಸ್ಕೊಂಡಾಗ ಏನಾಗತ್ತೆ? ವನ ಪ್ಲಸ್ ಔಷಧ, ಹೌದಾ? ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಸ್ವರ ಅ, ಉತ್ತರ ಪದದ ಮೊದಲನೇ ಅಕ್ಷರ ಔ. ಓ ಬಂದ್ರು ಅವನೇ, ಔ ಬಂದ್ರು ಅವನೇ. ಯಾವಾಗ? ಸಂಧಿ ಕಾರ್ಯ ನಡೆದಾಗ. ವನ ಪ್ಲಸ್ ಔಷಧ ವನೌಷಧ, ಅರ್ಥ ಇದೆ. ಔ ಅಂತಕ್ಕಂತಹ ಒತ್ತಕ್ಷರ ಬರುತ್ತೆ, ವನೌಷಧ. ಇದು ಅರ್ಥ ಆಯ್ತು ಅನ್ಕೊಂಡೆ. ಇನ್ನು ಕೆಲವು ಉದಾಹರಣೆಗಳಿಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಉದಾಹರಣೆ ನೋಡೋಣ, ಬನ್ನಿ ಕೆಲವು ಉದಾಹರಣೆ ನೋಡೋಣ. ಅಲ್ಲಿ ಬನ್ನಿ ಏಕೈಕ, ಇಲ್ಲೇನಾಗುತ್ತೆ? ಏಕ ಪ್ಲಸ್ ಏಕ ಏಕೈಕ ನೋಡಿ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಅ, ಉತ್ತರ ಪದದ ಮೊದಲಲ್ಲಿ ಎ. ಯಾವಾಗ್ಲೂ ಅಷ್ಟೇ, ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಅಕ್ಷರಗಳೇ ಬರಬೇಕು. ಉತ್ತರ ಪದದಲ್ಲಿ ಎ ಬಂದ್ರು ಐ, ಐ ಬಂದ್ರು ಐನೇ ಅಂದೆ. ಇಲ್ಲಿ ನೋಡಿ, ಹಾಗೆ ಎ ಬಂದಾಗ ಲೋಕ ಪ್ಲಸ್ ಏಕ ಲೋಕೈಕ, ಐ ಅಂತಕ್ಕಂತ ಅಕ್ಷರ ನೇರವಾಗಿ ಬರಲಿಲ್ಲ, ಒತ್ತಕ್ಷರವಾಗಿ ಬಂತು. ಇಲ್ಲೂ ಅಷ್ಟೇ, ಜನ ಐಕ್ಯ ಆಗಿದೆ. ಬಿಡಿಸಿದಾಗ ಜನ ಪ್ಲಸ್ ಐಕ್ಯ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ, ಉತ್ತರ ಪದದ ಮೊದಲನೇ ಅಕ್ಷರ ಐ ಇದೆ. ಹಾಗೆ ಐ ಪರವಾದರೆ ಜನೈ, ಐ ಒತ್ತಕ್ಷರ. ಮುಂದೆ ನೋಡಿ ಮೂರನೇ ಉದಾಹರಣೆ, ಅಷ್ಟೈಶ್ವರ್ಯ ಅಂತ ಇದೆ. ಬಿಡಿಸ್ಕೊಂಡಾಗ ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಇಲ್ಲೇನ್ ಬಂತು? ಆ ಬಂತು.
ಇಲ್ಲೇ ಇದೆ ಮೊದಲನೇ ಅಕ್ಷರ ಐ ಇದೆ, ಹಾಗೆ ಐ ಬಂದ್ರು ಏನಾಗತ್ತೆ, ಐವತ್ತಕ್ಷರ ಬರುತ್ತೆ, ನೇರವಾಗಿ ಬರಲ್ಲ ಒತ್ತಕ್ಷರವಾಗಿ ಬರುತ್ತೆ. ನಾಲ್ಕನೇ ಉದಾಹರಣೆ ನೋಡ್ಕೊಳ್ಳಿ, ಮಹೌದಾರ್ಯ ಅಂತಕ್ಕಂತ ಪದ ಇದೆ, ಬಿಡಿಸ್ಕೊಂಡಾಗ ಮಹಾ ಪ್ಲಸ್ ಔದಾರ್ಯ, ಮಹಾ ನೋಡಿ ಆ ಅಂತಕ್ಕಂತ ದೊಡ್ಡ ಅಕ್ಷರ ಬಂತು ದೀರ್ಘಾಕ್ಷರ, ಇಲ್ಲಿ ಏನ್ ಬರುತ್ತೆ ಮೊದಲನೇ ಅಕ್ಷರ ಔ, ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ, ಅವು ನೇರವಾಗಿ ಬಂದಿಲ್ಲ ಇಲ್ಲಿ, ಹಾ ಒಳಗೆ ಒತ್ತಕ್ಷರವಾಗಿ ಬಂದಿದೆ. ವೀಕ್ಷಕರೇ ಇದು ಬಹಳ ಸುಲಭವಾದ ಸಂಧಿ, ಇನ್ನೂ ನೀವು ಬಹಳ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಆಕಾರಗಳಿಗೆ ಎ ಅಥವಾ ಐಕಾರ ಬಂದಾಗ ಐ ಕಾರವು, ಆಕೆ ಓ ಅಥವಾ ಔಕಾರಗಳು ಬಂದಾಗ ಔಕಾರವು ಆದೇಶವಾಗಿ ಬರಬೇಕು. ಏನಿಲ್ಲ ಇಲ್ಲಿ ನೋಡಿ, ಇಲ್ಲಿ ನಾವು ಯಾವ್ದಾರ ಪದ ಉದಾಹರಣೆ ನೋಡಿ, ಐ ಅಂತಕ್ಕಂತಹ ಒತ್ತಕ್ಷರ ಬಂದ್ರೆ, ಔ ಅಂತಕ್ಕಂತಹ ಒತ್ತಕ್ಷರ ಬಂದ್ರೆ ಅದು ವೃದ್ಧಿ ಸಂಧಿ. ಇಷ್ಟೇ, ಯಾವ್ದರ ಪದದಲ್ಲಿ ಸಂಧಿಯಾದಾಗ ಪೂರ್ವ ಪದ ಮತ್ತೆ ಉತ್ತರ ಪದ ಬಿಡಿಸ್ಕೊಳ್ತೀರಾ, ಬಿಡಿಸ್ಕೊಂಡು ಸಂಧಿಯಾದಾಗ ಇಲ್ಲಿ ಆದೇಶವಾಗಿ ಹೊಸದಾಗಿ ಐವತ್ತಕ್ಷರ ಬಂತು ಅಂದ್ರೆ, ಅದೇ ರೀತಿ ಔವತ್ತಕ್ಷರ ಬಂತು ಅಂದ್ರೆ ಅದು ವೃದ್ಧಿ ಸಂಧಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದು ಇದು ವೃದ್ಧಿ ಸಂಧಿ. ಈಗ ನಾವು ಸಂಸ್ಕೃತ ವ್ಯಂಜನ ಸಂಧಿ ಬಗ್ಗೆ ಅಭ್ಯಾಸ ಮಾಡೋಣ.